ನಿತ್ಯಾನಂದಂ, ನನ್ನ ಹೆಸರು ಚಿರಂತನ ಅಂತ. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ, ಆದರೆ ಈಗ ಶಾರ್ಲೆಟ್ನಲ್ಲಿ, ಯು ಎಸ್ನಲ್ಲಿದ್ದೀವಿ. ಸುಮಾರು 15 ವರ್ಷದಿಂದ ಯು ಎಸ್ನಲ್ಲಿದ್ದೀವಿ. ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದೇನು ಅಂದರೆ, ನಾನು ಪರಮಹಂಸ ನಿತ್ಯಾನಂದರ ಶಿಷ್ಯೆ. 2009 ಇಲ್ಲಿ ಆಶ್ರಮಕ್ಕೆ ಬರ್ತಾ ಇದ್ದೀನಿ, ಬಿಡದಿರಿ ಧ್ಯಾನಪೀಠಂ ಆಶ್ರಮಕ್ಕೆ ಬರ್ತಾ ಇದ್ದೀನಿ. ನಾನು ವಿಡಿಯೋ ಮೂಲಕ ನಾನು ವೀಕ್ಷಕರನ್ನ, ಜನತೆಯನ್ನು, ಕನ್ನಡದ ಜನತೆಯನ್ನು, ಕನ್ನಡ ಸರ್ಕಾರನ, ನನ್ನ ವಿನ್ನತಿನ ನಾನು ಜನರ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ 2010 ಈಗ 4 ವರ್ಷದಿಂದ ಸತತವಾಗಿ ಸ್ವಾಮೀಜಿ ಮೇಲೆ ಒಂದು ಸುಳ್ಳು ಆರೋಪ ನಡೆದಿರೋದ್ರಿಂದ, ಕೇಸ್ ನಡೀತಿರೋದ್ರಿಂದ ನಮಗೆ ಇಲ್ಲಿ ಆಶ್ರಮದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ. ನಾನು ಕೂಡ ಈಗ ಒಂದು 2 ವರ್ಷದ ಹಿಂದೆ ಆರತಿ ರಾವ್ ಅನ್ನೋರು ಬಂದು ಎಷ್ಟೋ ಅತ್ತು ಅವ್ರದ್ದು ಮೊಸಳೆ ಕಣ್ಣೀರು ಸುರಿಸಿದ್ರು. ನಾನು ಕನ್ನಡದವಳು, ನಾನು ಮಹಿಳೆ ಅಂತ ಎಲ್ಲ ಕಣ್ಣೀರು ಸುರಿಸಿದ್ರು. ಬೇರೆ ಯಾರು ಕನ್ನಡದವ್ರು ಇಲ್ವಾ ಇದು ಅಂತ. ನಾವೆಲ್ಲ ಕನ್ನಡದವರಲ್ವಾ, ನಾವು ಕನ್ನಡ ಹೆಣ್ಮಕ್ಳಲ್ವಾ, ಇಲ್ಲಿ 1000+ ಕನ್ನಡ ಭಕ್ತರಿದ್ದಾರೆ. ನಮ್ಮ ಥರನೇ ಎಷ್ಟೋ ಕನ್ನಡದವರು ಹೆಣ್ಮಕ್ಳಿದ್ದಾರೆ ಆಶ್ರಮಕ್ಕೆ ಬರೋರು. ಇಲ್ಲಿ ನಾವೆಲ್ಲರೂ ತುಂಬ ವರ್ಷಗಳಿಂದ ಬರ್ತಿದ್ದೀವಿ. ನಾನು 2009 ಇಲ್ಲಿ ಬರ್ತಾಯಿದ್ದೀನಿ. ಬಂದು ಇಲ್ಲಿ ಆಶ್ರಮದಲ್ಲಿ ಎಷ್ಟೋ ತಿಂಗಳು ಇಲ್ಲೇ ಇದ್ದಿದ್ದೀನಿ, ವಾಸ ಮಾಡಿದ್ದೀನಿ. ಈ ಆಶ್ರಮಕ್ಕಿಂತ ಸುರಕ್ಷಿತವಾದ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ಬೋದು. ಒಂದು ಹೆಂಗಸಿಗೆ ಇಲ್ಲಿಗಿಂತ ಸುರಕ್ಷಿತವಾದ ಜಾಗ ಇನ್ನೊಂದಿಲ್ಲ. ಅಂಥ ಒಂದು ಆಶ್ರಮನ ಈ ಥರ ಸುಳ್ಳು ಆರೋಪ ಮಾಡಿಕೊಂಡು ನಮಗೆ ನಮ್ಮ ಆಶ್ರಮದ ಕೆಲಸಗಳನ್ನ ಮಾಡೋಕ್ಕೆ ಬಿಡದೇ ಇರೋದು, ಇದು ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ನಾನು ಯು ಎಸ್ನಲ್ಲಿ ಇದ್ದಿದ್ದೀನಿ, ನಾನು ಮಿಷಿಗನ್ನಲ್ಲೇ ಇದ್ದಿದ್ದೀನಿ. ಆರತಿ ರಾವ್ ಅವರು ಎಷ್ಟೊಂದು ಕತೆ ಹೇಳಿದ್ದಾರೆ. ಒಂದು ಹೇಳಿದ್ದಾರೆ, ಅಲ್ಲಿ ಒಂದು ಅವ್ರದ್ದು ಡೇಟ್ಸ್ ಎಲ್ಲ ಅಲ್ಲಿ ಯು ಎಸ್ನಲ್ಲಿ ಪ್ರೂವ್ ಆಗಿದೆ. ಅವರು ಇಷ್ಟು ಸಲ ಅತ್ಯಾಚಾರ ನಡೀತು, ಅಷ್ಟು ಸಲ ಅತ್ಯಾಚಾರ ನಡೀತು ಅಂತ ಎಲ್ಲ ಹೇಳಿದ್ದಾರೆ. ಒಂದು ನನಗೆ ಅರ್ಥ ಆಗಲ್ಲ, ಹೆಂಗಸಾಗಿದ್ದುಕೊಂಡು ಆ ಥರ ಅತ್ಯಾಚಾರ ನಡೀತಿದ್ರೆ ಸುಮ್ಮನೆ ಇದ್ರ, 8 ವರ್ಷ ಸುಮ್ಮನೆ ಇದ್ರ, ಯಾಕೆ ಮತ್ತೆ ಮತ್ತೆ ಆಶ್ರಮಕ್ಕೆ ಬರ್ತಾಯಿದ್ರಿ, ಅದನ್ನು ಮೊದಲು ಹೇಳಿ. ಆಮೇಲೆ ಆ ಡೇಟ್ಗಳೆಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಅತ್ಯಾಚಾರ ನಡೀತು ಅಂತ ಹೇಳ್ತಾರೆ ಆ ಡೇಟ್ನಲ್ಲಿ. ಅದೇ ತಾರೀಕಿಗೆ ಅವರು ಮಿಷಿಗನ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ. ಮತ್ತು ಅತ್ಯಾಚಾರ ಹೇಗೆ ನಡೀತು ಸ್ವಲ್ಪ ನನಗೆ ಹೇಳ್ಕೊಡಿ. ಯಾಕೆಂದರೆ ನೀವು ಮಿಷಿಗನ್ನಲ್ಲಿ ಇದ್ದೀರಾ, ಇಲ್ಲಿ ಸ್ವಾಮೀಜಿ ಇಂಡಿಯಾಲಿದ್ದಾರೆ, ಅದು ಯಾವ ಥರ ಅತ್ಯಾಚಾರ ನನಗೆ ಅರ್ಥ ಆಗಲ್ಲ, ಜನರು ನೀವು ಹೇಳಿ. ಇನ್ನೊಂದು ವಿಷಯ, ಅವರು ನಾನು ಹೋದ ಸಲ ಬಂದಾಗ, ಇಲ್ಲಿ 2012 ಬಂದಾಗ ನೋಡ್ತಾ ಇದ್ದೆ, ಪದೇ ಪದೇ 800,000 ಸಂಪಾದಿಸಿದ್ದಾರೆ, ಈಗ ಪಾಪ ಎಲ್ಲ ಕಳ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಎಲ್ಲ ಕಣ್ಣೀರು ಸುರಿಸ್ತಾ ಇದ್ದರು. ನಾನು ಮಿಷಿಗನ್ನಲ್ಲಿ ಅದೇ ಟೈಮಲ್ಲಿ ಇದ್ದೆ. ಮಿಷಿಗನ್ನಲ್ಲಿ ಯಾವ ರೀತಿ ಎಕನಾಮಿಕ್ ಕಂಡೀಷನ್ಸ್ ಯಾವ ರೀತಿ ಇತ್ತು, ಜಾಬ್ ಕಂಡೀಷನ್ಸ್ ಯಾವ ರೀತಿ ಇತ್ತು, ನ್ಯಾಯವಾಗಿ ಸಂಪಾದನೆ ಮಾಡೋರಿಗೆ ಎಷ್ಟು ಸಂಪಾದನೆ ಬರ್ಬೋದು ಎಲ್ಲ ಎಲ್ಲ ಗೊತ್ತಿರೋರು. ಆದ್ದರಿಂದ 600,000 ರೂಪಾಯಿ ನ್ಯಾಯವಾದ ಕೆಲಸದಲ್ಲಿ ಸಂಪಾದಿಸಿದ್ದಾರೆ ಅಂತ ಕಣ್ಣೀರು ಸುರಿಸೋದಂತೂ ಖಂಡಿತ ಅದಿನ್ನೊಂದು ಸುಳ್ಳು. ಇಷ್ಟೆಲ್ಲ ಹಾಕ್ಕೊಂಡು ಅವರು ಯು ಎಸ್ನಲ್ಲಿ ಅವರು ಕೇಸು ಹಾಕಿ ಸೋತ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಈ ಥರ ಸುಳ್ಳು ಹೇಳಿಕೊಂಡು ಅದು ಕೋರ್ಟ್ನಲ್ಲಿ ನಿಲ್ಲಲ್ಲ. ಅಲ್ಲಿ ಅವ್ರ ಮೆಡಿಕಲ್ ರೆಕಾರ್ಡ್ಸ್ ಪ್ರಕಾರ ಕೇಸೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿ, ಅವರು ಹೇಳಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿ ಅವ್ರ ಮೇಲೆ ಈಗ ಒಂದು ಯು ಎಸ್ ಕೋರ್ಟು ಪೆನಾಲ್ಟಿ ಹಾಕಿದೆ. ಅದನ್ನು ತಪ್ಪಿಸ್ಕೊಂಡು ಇಲ್ಲಿ ಯಾಕೆ ಕೂತಿದ್ದಾರೆ ಅವರು, ಬಂದು ನೀವು ಯು ಎಸ್ನಲ್ಲಿ ಉತ್ತರ ಕೊಡಿ ಅದಕ್ಕೆ.
ನಾವೆಲ್ಲ ಹೆಣ್ಮಕ್ಕಳು, ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡ ಮಕ್ಕಳು ಇಲ್ಲಿದ್ದೀವಿ, ದಯವಿಟ್ಟು ಆರ್ತಿ ರಾವ್ ಅವರು ಬಂದು ಯು ಎಸ್ನಲ್ಲಿ ಉತ್ತರ ಕೊಡಲಿ, ಈ ಸುಳ್ಳು ಆರೋಪ ಸುಳ್ಳು ಕೇಸನ್ನ ದಯವಿಟ್ಟು ಡ್ರಾಪ್ ಮಾಡಿ ಅಂತ ನಾವು ಕನ್ನಡ ಗೌರ್ಮೆಂಟ್ನ, ಕರ್ನಾಟಕ ಗೌರ್ಮೆಂಟ್ನ, ಸರ್ಕಾರನ, ಕನ್ನಡ ಜನತೆನ ಕೇಳ್ಕೊತೀವಿ. ದಯವಿಟ್ಟು ನಮ್ಮ ಸ್ವಾಮೀಜಿ ಮಾಡ್ತಾ ಇರುವ ಒಳ್ಳೆ ಕಾರ್ಯಗಳಿಗೆ, ನಾವು ಎಲ್ಲ ಆಶ್ರಮದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಿಗೆ ತಡೆ ಮಾಡದಂತೆ ನಮ್ಮ ಕಾರ್ಯಕ್ರಮಗಳನ್ನ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಿ ಆಶ್ರಮದಲ್ಲಿ ಎಷ್ಟೋ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇವೆ. ಇದು ವೈದ್ಯ ಸರೋವರ, 21 ಅಡಿ ಶಿವಲಿಂಗ ಇದೆ. ಕರ್ನಾಟಕದಲ್ಲೇ ನಾನು ಇದು ನೋಡಿರೋದು ಪಳನಿ ಸುಬ್ರಹ್ಮಣ್ಯ ಅಲ್ಲಿ ಮಾಡಿರೋ ನವಪಾಷಾಣ ಇದರಲ್ಲಿ, ಇಲ್ಲಿ ನಮ್ಮ ಬಿಡದಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಆ ನವಪಾಷಾಣದ ಆ ಹೀಲಿಂಗ್ ಪ್ರಾಪರ್ಟೀಸ್, ಅದು ಇಲ್ಲಿಗೆ ಬಂದಿದೆ. ಬಂದು ಇಲ್ಲಿ ವೈದ್ಯ ಸರೋವರನ ನೋಡಿ, ದೇವಸ್ಥಾನನ ನೋಡಿ, ಆಲದ ಮರ ನೋಡಿ, ಇಲ್ಲಿ ಬಂದು ನಡೀತಿರುವ ಕಾರ್ಯಕ್ರಮಗಳನ್ನ ನೋಡಿ. ಇಲ್ಲಿ ನಮ್ಮ ಮಕ್ಕಳು ಗುರುಕುಲದಲ್ಲಿ ಓದ್ತಾ ಇದ್ದಾರೆ, ನನ್ನ ಮಗಳು ಕೂಡ ಗುರುಕುಲದಲ್ಲಿ ಓದ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಬೆಳೀತಾರೆ, ಎಷ್ಟು ಚೆನ್ನಾಗಿ ಹೂಗಳಂತೆ ಅರಳ್ತಾರೆ ಇಲ್ಲಿ, ಅದನ್ನೆಲ್ಲ ಬಂದು ನೋಡಿ. ಇದಕ್ಕೆಲ್ಲ ತಡೆ ಮಾಡಬೇಡಿ, ದಯವಿಟ್ಟು ಈ ಸುಳ್ಳು ಆರೋಪನ, ಈ ಕೇಸ್ನ ಡ್ರಾಪ್ ಮಾಡಿಬಿಟ್ಟು ನಮಗೆ ಈ ಒಳ್ಳೆ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಜನತೆನ ಕೇಳ್ಕೊತೀವಿ. ನಮಸ್ಕಾರ.